ಡಿ ಬಾಸ್ ದರ್ಶನ್ ನಡೆಸ್ತಾ ಇರುವಂತಹ ಕುರುಕ್ಷೇತ್ರ ಸಿನಿಮಾ ಯಾರು ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತಿರುವಂತಹ ಈ ಸಿನಿಮಾ ಬಗ್ಗೆ ಅದೆಷ್ಟು ಖರ್ಚು ಮಾಡ್ತಿದ್ದಾರೆ ಅಂತ ಯಾರಿಗೂ ಹೇಳಿಲ್ಲ. ಕೆಲವರು 100 ಕೋಟಿ ಅಂತಾರೆ, ಕೆಲವರು 200 ಕೋಟಿ ಅಂತಾರೆ. ಎಕ್ಸಾಕ್ಟ್ ರೇಟ್ ಯಾರಿಗೂ ಕೂಡ ಗೊತ್ತಿಲ್ಲ. ಇದರಲ್ಲಿ ದೊಡ್ಡ ತಾರಾಗಣನೇ ಇದೆ. ಡಿ ಬಾಸ್ ದರ್ಶನ್, ಅರ್ಜುನ್ ಸರ್ಜನ್, ರವಿಚಂದ್ರನ್, ರೆವಲ್ಸ್ಟಾರ್ ಅಂಬರೀಷ್, ಸೋನು ಸೂದ್, ಸ್ನೇಹ, ರವಿಶಂಕರ್, ನಿಖಿಲ್ ಕುಮಾರ್ ಸ್ವಾಮಿ, ಶಶಿಕುಮಾರ್, ಡ್ಯಾನಿಶ್, ಮೇಘನಾ ರಾಜ್, ಹರಿಪ್ರಿಯಾ, ಹೀಗೆ ಹೇಳ್ತಾ ಹೋದ್ರೆ ಲೀಸ್ಟ್ ಮುಗಿಯೋದೇ ಇಲ್ಲ. ಇಷ್ಟು ದೊಡ್ಡ ಅದ್ದೂರಿ ತಾರಾಗಣವನ್ನು ಹೊಂದಿರುವಂತಹ ಈ ಒಂದು ಕುರುಕ್ಷೇತ್ರ ಸಿನಿಮಾ ರಿಲೀಸ್ ಯಾವಾಗತ್ತೆ ಅಂತ ಸಾಕಷ್ಟು ಜನ ಕಾಯ್ತಾ ಕೂತಿದ್ದಾರೆ. ಸದ್ಯಕ್ಕಂತೂ ರಿಲೀಸ್ ಆಗುವಂತ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಇನ್ನಷ್ಟು ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಲಿ ಅಂತ ಏನೋ ಇರಬಹುದು. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಈ ಸಿನಿಮಾದ ಟಿವಿ ಹಕ್ಕು ಎಷ್ಟಕ್ಕೆ ಮಾರಾಟ ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಅದನ್ನ ನಿರೀಕ್ಷೆ ಮಾಡೋದಿಕ್ಕೂ ಸಾಧ್ಯ ಇಲ್ಲ. ಕನ್ನಡ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲೇ ಇದೊಂದು ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ಮುನಿರತ್ನ ಅವರು ಕುರುಕ್ಷೇತ್ರದ ಬಿಸ್ನೆಸ್ ಎಷ್ಟಿದೆ ಅಂತ ಹೇಳ್ತಾ ಹೋದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದಿ ಡಬ್ಬಿಂಗ್ಗೋಸ್ಕರನೇ ಸುಮಾರು 9.5 ಕೋಟಿಗೆ ಒಂದು ಡಬ್ಬಿಂಗ್ ಹಕ್ಕು ಸೇಲ್ ಆಗಿದೆ ಅಂದರೆ ನೀವು ನಂಬ್ತೀರಾ ಹೇಳಿ? ಕನ್ನಡ ಒಂದು ಇಂಡಸ್ಟ್ರಿಯಲ್ಲೇ ಇದೊಂದು ದಾಖಲೆ ಅಂತಲೇ ಹೇಳ್ಬೋದು. ಇನ್ನು ಟಿವಿ ವಾಹಿನಿಗೆ ಹೋದರೆ ಅದರಲ್ಲಿ ಕನ್ನಡದ ಟಿವಿ ಹಕ್ಕನ್ನು 8 ಕೋಟಿಗೆ ಸೇಲ್ ಮಾಡಿದ್ದಾರೆ ಅಂತ ಸ್ವತಃ ಮುನಿರತ್ನರವರೇ ಹೇಳ್ಕೊಂಡಿದ್ದಾರೆ. ಜಿ ಕನ್ನಡ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಹುದೊಡ್ಡ ಚಾನಲ್. ಇದು ಸುಮಾರು ಬರೋಬ್ಬರಿ 9 ಕೋಟಿ ಕೊಟ್ಟು ಈ ಒಂದು ಕುರುಕ್ಷೇತ್ರದ ಒಂದು ಹಕ್ಕನ್ನು ಖರೀದಿ ಮಾಡಿದೆಯಂತೆ. ಬಹುಶಃ ಕನ್ನಡದ ಇತಿಹಾಸದಲ್ಲೇ ಇಷ್ಟೊಂದು ದೊಡ್ಡ ಮೊತ್ತವನ್ನು ಮಾಡಿದಂತಹ ಸಿನಿಮಾ ಬೇರೊಂದಿಲ್ಲ. ಸುದೀಪ್, ದರ್ಶನ್ ಹಾಗೆ ಬೇರೆ ಪುನೀತ್ ರಾಜ್ಕುಮಾರ್, ಯಶ್ರವರ KGF ಗಿಂತ ಇದು ಅತ್ಯಧಿಕ ಬೆಲೆಗೆ ಮಾರಾಟ ಆಗಿದೆ. 5 ಕೋಟಿ 6 ಕೋಟಿಗೆ ಬೆಲೆಗೆ ಮಾರಾಟವಾಗ್ತಿದ್ದಂತಹ ಕನ್ನಡ ಸಿನಿಮಾಗಳು ಇವತ್ತು 9 ಕೋಟಿಗೆ ಸೇಲ್ ಆಗ್ತಿದೆ ಅನ್ನೋದು ಬಹು ಹೆಮ್ಮೆ ಪಡುವಂತಹ ವಿಷಯ. ಇನ್ನು ದುಬಾರಿ ವೆಚ್ಚದಲ್ಲಿ ಆ ಕುರುಕ್ಷೇತ್ರ ಯಾವುದೇ ರೀತಿಯಾದಂಥ ಸಣ್ಣ ವ್ಯತ್ಯಾಸನೂ ಆಗದ ಹಾಗೆ ಮಾಡಿದರಂತೆ. ಒಟ್ಟಿನಲ್ಲಿ ಇಲ್ಲಿವರೆಗೆ ಫಿಲಮ್ ರಿಲೀಸ್ ಆಗದೇನೆ ಹಿಂದಿ ಡಬ್ಬಿಂಗಲ್ಲಿ 9.5 ಕೋಟಿ, ಆಡಿಯೋ ಹಕ್ಕಿಗೋಸ್ಕರ 1.5 ಕೋಟಿ, ಜೀ ಕನ್ನಡ ಅವರು 9 ಕೋಟಿ, ಹೀಗೆ ಲೆಕ್ಕ ಹಾಕ್ತಾ ಹೋದರೆ ಈ ಒಂದು ಮುನಿರತ್ನರವರು ಎಷ್ಟು ಹಣ ಈಗ ಆಲ್ರೆಡಿ ತಗೊಂಬಿಟ್ಟಿದ್ದಾರೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ ಸ್ನೇಹಿತರೆ. ಈ ಒಂದು ಸಿನಿಮಾ ನಮ್ಮ ಕನ್ನಡದ ಮಟ್ಟಿಗೆ ಒಂದು ದಾಖಲೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ದಚ್ಚು ಅಭಿಮಾನಿಗಳಿಗೆ ಒಂದು ಸ್ವರ್ಗದ ಔತಣ ಕೂಟವನ್ನು ಕೊಡೋದಕ್ಕೆ ಕುರುಕ್ಷೇತ್ರ ರೆಡಿಯಾಗ್ತಿದೆ. ದರ್ಶನ್ರವರು ಆ ಒಂದು ಸಿನಿಮಾದಲ್ಲಿ ಗಹಗಹಿಸಿ ನಕ್ಕೋದು ಎಲ್ಲರನ್ನೂ ಮನಮೋಹಕವಾಗಿ ಸೆಳೆದುಬಿಟ್ಟಿದೆ. ಒಟ್ಟಿನಲ್ಲಿ ಆ ಸಿನಿಮಾಗೋಸ್ಕರ ನಾವೆಲ್ಲ ಕಾಯ್ತಿದ್ದೀವಿ, ನೀವು ಕಾಯ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ.